ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಬ್ಲಾಗ್ ಮಧ್ಯೆ ಏನಂದ್ರೆ ಊಟದ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಊಟದ ಮೆನು ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಸೊ ಅದಕ್ಕೆ ವೆಲ್ಕಮ್ ಬ್ಯಾಕ್ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ನೀವು ಕೂಡಲೇ ವಿಡಿಯೋಸ್ ನೋಡಬಹುದು ಬ್ಲಾಗ್ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಇವತ್ತು ನನ್ನ ಸಿಲ್ವರ್ ಪ್ಲೇ ಬಟನ್ ವಿಡಿಯೋ ಹಾಕಿದೆ ತುಂಬಾ ಜನ ಕಮೆಂಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಸ್ವಲ್ಪ ಬಿಜಿ ಇದೀನಿ ಅಷ್ಟೇ ಕಮೆಂಟ್ಸ್ ರಿಪ್ಲೈ ಮಾಡಲ್ಲ ಬೇಜಾರಾಗುತ್ತೆ ಅಂದ್ರೆ ತುಂಬಾ ಜನ ಹೇಳ್ತೀರಾ ನನಗೂ ಬೇಜಾರಾಗುತ್ತೆ ಕಮೆಂಟ್ಸ್ ರಿಪ್ಲೈ ಮಾಡಕಾಗ್ಲಿಲ್ಲ ಟೈಮ್ ಸಿಕ್ಲಿಲ್ಲ ಅನ್ನಕ ನಾನು ಆದಷ್ಟು ಟೈಮ್ ಮಾಡ್ಕೊತಾ ಇದೀನಿ ಕಮೆಂಟ್ಸ್ ರಿಪ್ಲೈ ಮಾಡೋದಕ್ಕೆ ಸೋ ಖಂಡಿತ ಮಾಡ್ತೀನಿ ಕೂಡ ನೈಟ್ ಟೈಮ್ ಮಾಡ್ತಾ ಇದೀನಿ ನಾನು ಇವಾಗ ಎಲ್ಲ ವಿಡಿಯೋಸ್ಗೂ ಅಂದ್ರೆ ಅವತ್ತಿನ ವಿಡಿಯೋಸ್ನ ಅವರೇ ಕ್ಲಿಯರ್ ಮಾಡಬೇಕು ಕಮೆಂಟ್ಸ್ ಅಂತ ಅನ್ಕೊಂಡಿದ್ದೀನಿ ನಾಲ್ಕೈದು ದಿನದಿಂದ ಮಾಡ್ತಾ ಇದೀನಿ ಕೂಡ ಸೊ ನೋಡೋಣ ಹೆಂಗೆ ಹೋಗುತ್ತೋ ಶೇರ್ ಮಾಡ್ತೀನಿ ಇವಾಗ ಮಸ್ಸೊಪ್ಪು ಮಾಡಿದ್ದೀನಿ ನಾನು ನಮ್ಮ ಅಮ್ಮವ್ರು ಯಾವ ಥರ ಮಾಡ್ತಾರೋ ಅದೇ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನನಗೆ ನಾನು ಇವಾಗ ಮಾಡಿರುವಂಥ ಸ್ಟೈಲಲ್ಲಿ ಮಸ್ಸೊಪ್ಪು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ತೋರಿಸ್ತೀನಿ ಬನ್ನಿ ಸೊ ನೋಡಿ ದಿಸ್ ಈಸ್ ಮಸ್ಸೊಪ್ಪು ಅಥೆಂಟಿಕ್ ಮೈಸೂರು ಸ್ಟೈಲ್ ಮಸ್ಸೊಪ್ಪು ಇದು ನಮ್ಮ ಅಜ್ಜಿ ಮನೇಲಿ ನಮ್ಮ ಅಮ್ಮ ಮನೇಲಿ ಎಲ್ಲ ಹೆಂಗೆ ಮಾಡ್ತಾಯಿದ್ರು ಸೊ ನಾನು ಅದೇ ಮಾಡಿದ್ದೀನಿ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಬೇಕಂದ್ರೆ ಇಷ್ಟು ಚಾನಲಲ್ಲಿ ಇರುತ್ತೆ ಚೆಕ್ ಮಾಡಿ ಮಸ್ಸೊಪ್ಪು ಜೊತೆಗೆ ಇವಾಗ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಬೆಣ್ಣೆ ಮುದ್ದೆ ನಾನು ಯಾವಾಗಲೂ ವ್ಲಾಗ್ ಶೇರ್ ಮಾಡಿರಲಿಲ್ಲ ಈ ಮಸ್ಸೊಪ್ಪು ನಾಟಿ ಕೋಳಿ ಸಾಂಬಾರು ಅಥವಾ ನಾಟಿ ಸ್ಟೈಲ್ ಒಗ್ಗರಣೆ ಹಾಕಿ ಮಾಡುವಂಥ ರೆಸಿಪಿ ಸಾಂಬಾರ್ಗಳ ಜೊತೆಗೆ ಬೆಣ್ಣೆ ಮುದ್ದೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಅದನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ ಜೊತೆಗೆ ಮಸ್ಸೊಪ್ಪು ಜೊತೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಗೆ ಹಪ್ಪಳ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಪ್ಪಳ ನಾನು ನಿನ್ನೆ ವ್ಲಾಗಲ್ಲಿ ಶೇರ್ ಮಾಡಿದೆ ಸೊ ಆ ಹಪ್ಪಳ ಹೇಗಾಗಿದೆ ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಕಂಪ್ಲೀಟ್ ಊಟದ ಮೆನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಮುದ್ದೆ ಮಾಡೋದು ಹೇಗೆಂದ ತೋರಿಸ್ತೀನಿ ಆಮೇಲೆ ಹಪ್ಪಳ ಡೀಪ್ ಫ್ರೈ ಮಾಡಿ ತೋರಿಸ್ತೀನಿ ಸೊ ಬನ್ನಿ ಮುದ್ದೆ ಮಾಡೋದು ನೋಡೋಣ ಈ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಬಿಸಿಗೆ ಇಟ್ಟಿಲ್ಲ ಇನ್ನು ಹಂಗೆ ಇಟ್ಟಿದ್ದೀನಿ ಫ್ಲೇಮ್ ಆನ್ ಮಾಡಿಲ್ಲ ಸೊ ನಾನು ಆ್ಯಕ್ಚುಲಿ ಕಾಲ್ ಬಂತು ಕಟ್ಟಾಯಿತು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಲೋಟ ಜೊತೆಗೆ ಒಂದೂವರೆ ಎರಡು ಮುದ್ದೆಗೆ ಸಾಕಾಗತ್ತೆ ಇಷ್ಟು ಈ ದೊಡ್ಡ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕೋತೀನಿ ಸೊ ಇನ್ನೊಂದು ಎಕ್ಸ್ಟ್ರಾ ಅಂದರೆ ನಮ್ಮ ಮತ್ತೆಗೆ ಬೇಕಂದರೆ ಇನ್ನೊಂದು ಅರ್ಧ ಹಾಕ್ತೀನಿ ಅರ್ಧ ಹಾಕ್ಬಿಡ್ತೀನಿ ಸೊ ನೋಡಿ ಇನ್ನೂ ಅರ್ಧದಷ್ಟು ಹಾಕಿದ್ದೀನಿ ಟೋಟಲ್ ಎರಡು ಗ್ಲಾಸು ಮೂರು ಮುದ್ದೆ ಆಗುತ್ತೆ ಇದರಲ್ಲಿ ಮಾವ ತಿನ್ನಲ್ಲ ಬಿಕಾಸ್ ಮಾವ ಯಾವುದೋ ದೇವ್ರಿಗೆ ಮುದ್ದೆ ಬಿಟ್ಬಿಟ್ಟಿರಲ್ಲ ಅದಕ್ಕೆ ತಿನ್ನಲ್ಲ ಇವಾಗ ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ನೀರು ಗುಳ್ಳೆ ಗುಳ್ಳೆ ಬರೋವರೆಗೂ ಕುದಿಸ್ಕೋಬೇಕು ಆಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋಣ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸದ್ಯಕ್ಕೆ ಸ್ವಲ್ಪ ಬಿಸಿಯಾಗಲಿ ನೋಡಿ ನೀರು ಚಿಕ್ಕ ಚಿಕ್ಕದಾಗ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಉಪ್ಪು ಹಾಕೋತಾ ಇದ್ದೀನಿ ಗಂಟಾಗಲ್ಲ ಹಿಟ್ಟು ಹಾಕಿದಾಗ ಇನ್ನೊಂದು ಟೇಸ್ಟ್ಗೋಸ್ಕರ ಅಷ್ಟೇ ಬೆಣ್ಣೆ ಮುದ್ದೆ ಆಗಿರೋದ್ರಿಂದ ಬೆಣ್ಣೆ ಕೂಡ ಹಾಕೋಬೇಕು ಸೊ ನೋಡಿ ಇಷ್ಟು ಹಾಕ್ತಾ ಇದ್ದೀನಿ ಇನ್ನು ಜಾಸ್ತಿನೇ ಹಾಕ್ತಾರೆ ಇಷ್ಟಿಷ್ಟು ತಪ್ಪ ಹಾಕ್ತಾರೆ ಮುದ್ದೆಗೆ ಸಾಕು ಇಷ್ಟು ನನ್ನ ಪ್ರಕಾರ ಅದಕ್ಕೆ ಇಷ್ಟು ಹಾಕಿದ್ದೀನಿ ಬೇಕಿದ್ರೆ ನೀವು ಮನೆಯಲ್ಲೇನಾದರೂ ನಾಟಿ ಬೆಣ್ಣೆ ತಯಾರು ಮಾಡ್ತೀರಾ ಅಂದರೆ ಜಾಸ್ತಿನೇ ಹಾಕೋಬೋದು ಹಳ್ಳಿಗಳಲ್ಲೆಲ್ಲ ಅಂದರೆ ನಮ್ಮ ಅಜ್ಜಿಯವರೆಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡೋರು ಒಂದೊಂದು ಇಡೀ ಎರಡೆರಡು ಇಡೀ ಅಷ್ಟು ಹಾಕೋರು ಬೇಡ ಸಾಕು ಇಷ್ಟು ಜಾಸ್ತಿ ಕ್ಯಾಲೋರೀಸ್ ಆಗೋಗ್ಬಿಡುತ್ತೆ ಸೊ ಗುಳ್ಳೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಒಂದು ಎರಡು ಚಮಚದಷ್ಟು ರಾಗಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಕುದಿ ಬರಲಿ ಈ ಥರ ಯಾಕೆ ಮಾಡೋದು ಅಂದರೆ ನೀರು ಜಾಸ್ತಿ ಕುದಿ ಬಂದಾಗ ಹಿಟ್ಟನ್ನ ಒಂದೇ ಸರಿ ಹಾಕಿದ್ರೆ ಒಂದೊಂದ್ಸರಿ ಗಂಟಾಗಿ ಹೋಗುತ್ತೆ ಈ ಥರ ಮಾಡೋದ್ರಿಂದ ಮುದ್ದೆ ತುಂಬ ಬೇಗ ಬೇಯುತ್ತೆ ಜಾಸ್ತಿ ಟೈಮ್ ತೊಗೊಳಲ್ಲ ಮೊದಲಿಗೆ ಜೊತೆಗೆ ಗಂಟು ಕೂಡ ಆಗಲ್ಲ ಅದು ಅಂದರೆ ಬೇಗ ಚೆನ್ನಾಗಿ ಬೆಂದಿದ್ರೆ ಅಂಬ್ಲಿ ಚೆನ್ನಾಗಿ ಬೆಂದಿದೆ ಅಂತ ಆದರೆ ಗಂಟಾಗಲ್ಲ ತುಂಬ ಬೇಗ ಕೂಡ ಆಗುತ್ತೆ ಮುದ್ದೆ ಸೊ ಬೆಣ್ಣೆ ಕರೆಕ್ಟಾ ಇದೆ ನೋಡ್ಬೋದು ಸೊ ಸ್ವಲ್ಪ ಕುದಿ ಬರಲಿ ಆಮೇಲೆ ಹಿಟ್ಟು ಹಾಕೋಣ ನೋಡಿ ಇದು ಇವಾಗ ಒಂದು ಎರಡು ಮೂರು ಕುದಿನೇ ಬಂದಿದೆ ಬೆಣ್ಣೆ ಎಲ್ಲ ಆಲ್ಮೋಸ್ಟ್ ಕರಗಿದೆ ಕಮ್ಮ ಅಂತ ವಾಸನೆ ಬಿಡ್ತಾ ಇದೆ ಇವಾಗ ಇದಕ್ಕೆ ರಾಗಿ ಹಿಟ್ಟು ಹಾಕ್ಕೊಳ್ಳೋಣ
ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಇಷ್ಟ ಹಾಕೊಂಡಿದ್ದೀನಿ ಸರಿ ಹೋಗ್ಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುವಾಯಿತು ಅದಕ್ಕೆ ಇನ್ನೊಂದು ಸ್ವಲ್ಪ ಪರ್ಫೆಕ್ಟ್ ಆಗಿದೆ ಈಗ ಸ್ವಲ್ಪ ಬೇಯಬೇಕು ಅಂಬ್ಲಿ ಮಾಡಿರೋದ್ರಿಂದ ಜಾಸ್ತಿ ಅವ್ರು ಬೇಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೇಯಬೇಕು ಕೆಳಗಡೆ ಇಟ್ಕೊಂಡು ಆದ ಅವಶ್ಯಕತೆ ಇಲ್ಲ ಬೆಣ್ಣೆ ಹಾಕಿದ್ರೆ ಒಂದೇ ಸರಿ ಮಾಡ್ಕೋಬಹುದು ನೋಡಿ ಆಯ್ತು ಇದನ್ನ ಸ್ವಲ್ಪ ಬೆಂದ ಮೇಲೆ ಕಟ್ಕೊಳ್ಳೋದು ಅಷ್ಟೇ ನೋಡಿ ಕೈಗೆ ಸ್ವಲ್ಪ ನೀರು ಹಾಕೊಂಡು ಮುಟ್ಟಿದ್ರೆ ಒಂಚೂರು ಅಂಟಬಾರದು ಈಜಿಯಾಗಿ ಬರಬೇಕು ಮುದ್ದೆ ತುಂಬ ಚೆನ್ನಾಗಿದೆ ಬೆಣ್ಣೆ ಹಾಕಿಬಿಟ್ಟು ಒಂದ್ಸರಿ ಟ್ರೈ ಮಾಡಿ ಇದಾಗಿದೆ ಇವಾಗ ಕಟ್ಕೊಳ್ಳೋಣ ಇಲ್ಲಿ ಮುದ್ದೆ ಕಟ್ಟುತ್ತಾ ಇದ್ದೀನಿ ಅಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಬಿಕಾಸ್ ಹಪ್ಪಳ ಕರಿದ್ಬಿಟ್ಟು ತೋರಿಸೋಣ ಅಂತ ಹೇಳಿ ಜೊತೆಗೆ ಮೊಸರಿಗೆ ಬೆಸ್ಟ್ ಕಾಂಬಿನೇಷನ್ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಬೆಣ್ಣೆ ತರನೇ ಸಾಫ್ಟ್ ಆಗಿದೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕೊಂಡು ಟ್ರೈ ಮಾಡಿ ಸೊ ನಾನು ಎಲ್ಲ ಮುದ್ದೆಗಳು ಕಟ್ಟಿ ಕೆಳಗಡೆಗೆ ಎರಡು ಕೊಡ್ತೀನಿ ಆಮೇಲೆ ಇಲ್ಲಿ ಹಪ್ಪಳ ಮಾಡೋದು ತೋರಿಸ್ತೀನಿ ಸೊ ನೋಡಿ ರಾಗಿ ಮುದ್ದೆ ರೆಡಿ ನಾಲ್ಕಾಗಿದೆ ನನಗೆ ನಮ್ಮ ಯಜಮಾನಿಗೆ ಕೆಳಗಡೆಗೆ ಎರಡು ಜೊತೆ ಹಪ್ಪಳ ಸುಡ್ತೀನಿ ಬನ್ನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಹಪ್ಪಳ ಹಾಕ್ತಾ ಇದ್ದೀನಿ ಹಪ್ಪಳ ರೆಡಿ ರೆಡಿ ಆಯಿತು ಊಟಕ್ಕೆ ರೆಡಿ ಮಾಡ್ತೀನಿ ಹಪ್ಪಳ ಕೆಳಗಡೆಗೂ ಕೊಡ್ತೀನಿ ಸೊ ಜಾಸ್ತಿನೇ ಸುಡಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಇದೆಲ್ಲ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿ ಮಧ್ಯಾಹ್ನದ ಊಟ ರಾಗಿ ಮುದ್ದೆ ಮೊಸೊಪ್ಪು ಸಾರು ಹಪ್ಪಳ ಜೊತೆಗೆ ರೈಸ್ ಪರ್ಫೆಕ್ಟ್ ಅಲ್ವಾ ಬಾಯಿ ನೀರು ಬರ್ತಾ ಇದೆ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ಹಪ್ಪಳ ಜೊತೆಗೆ ನೆಕ್ಸ್ಟ್ ಡೇ ಸಂಡಿಗೆ ಕೂಡ ಮಾಡಿದ್ದೀನಿ ಸಂಡಿಗೆ ರೆಸಿಪಿ ಎಸ್ ಚಾನಲಲ್ಲಿ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಾಗಿದೆ ರೆಸಿಪಿ ಬಂದಾಗ ನೀವು ಎಸ್ ಚಾನಲಲ್ಲಿ ನೋಡ್ಬೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತು ಶುಕ್ರವಾರ ಬೆಳಗ್ಗೆ ಇನ್ನು 6:07 ಇನ್ನು 15 minutes ಇದೆ ಅಂದರೆ 6:45 ಟೈಮ್ ಬಂದು ಸೊ ನೆನ್ನೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಬಿಕಾಸ್ ನೆನ್ನೆ ತುಂಬ ಕೆಲಸ ಆಗೋಯ್ತು ಸ್ನಾನ ಮಾಡಿದ್ದು
ಆಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದು. ದೇವ್ರ ಪಾತ್ರೆ ಈಗ ಆಲ್ರೆಡಿ ತುಂಬ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಅದಕ್ಕೆ ನಾನು ಅದನ್ನೆಲ್ಲ ಏನು ಶೂಟ್ ಮಾಡಲಿಲ್ಲ. ಇವತ್ತು ವೈಭವಲಕ್ಷ್ಮಿ ಪೂಜೆ, ಆರನೇ ವಾರದ್ದು, ಇನ್ನು ಎರಡು ವಾರ ಇದೆ ಪೂಜೆ ನಂದು. ಸೊ ಅದನ್ನು ನಾನು ಬೆಳಗ್ಗೆ ಮಾಡಿದೆ, ಆಲ್ಮೋಸ್ಟ್ ಒಂದು 3 ಗಂಟೆಗೆ ಎದ್ದಿದೆ. ಬೆಳಗ್ಗೆ ಎದ್ದು ಇಲ್ಲ ಕೆಲಸ ಮಾಡಿ ದೇವ್ರ ಪೂಜೆ ಮಾಡಿದೆ. ಸುಮಾರು ಒಂದು 5 ಗಂಟೆ ಒಳಗಡೆ ಪೂಜೆ ಮುಗಿಸಿದೆ. ಅಂದರೆ ಪೂಜೆ ಎಲ್ಲ ಮಹಾಮಂಗಳಾರತಿ ಎಲ್ಲನೂ 5 ಗಂಟೆ ಒಳಗಡೆನೇ ಆಗಿತ್ತು. ಸೊ ಅದಾದಮೇಲೆ ಕೆಳಗಡೆ ಹೋಗಿ ಕಸ ಗುಡಿಸಿ ಮನೆ ಒರೆಸಿ ಬೆಟ್ಟ ಎಲ್ಲ ಒಣಗಾಕಿ ಇವಾಗ ಬಂದೆ. ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದೆ. ಆ್ಯಂಡ್ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ. ಇವತ್ತು ವ್ಲಾಗ್ ಅಪ್ಲೋಡ್ ಮಾಡೋ ಒಳಗಡೆ ಏನೇನಾಗುತ್ತೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೆ ಅಂತಲೇ ವ್ಲಾಗ್ ರೆಕಾರ್ಡ್ ಮಾಡಿದ್ದೀನಿ. ತುಂಬ ಚಳಿ ಇದೆ. ಆ್ಯಕ್ಚುಲಿ ಮಧ್ಯಾಹ್ನ ಆಗ್ತಿದ್ದಂಗೆ ಬಿಸಿಲು ಬಂದುಬಿಡುತ್ತೆ, ಸೆಕೆ ಆಗುತ್ತೆ. ಬಟ್ ಈ ಟೈಮಲ್ಲಿ ಜಾಸ್ತಿನೇ ಚಳಿ ಇದೆ. ನಾನು ಪೂಜೆ ಮಾಡಿದೆ, ಪೂಜೆ ಹಿಂಗೆ ಮಾಡಿದೆ, ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಮಲ್ಲಿಗೆ ಹೂ ಸಿಕ್ಕಿರಲಿಲ್ಲ ನನಗೆ, ಮತ್ತು ರೋಸೂ ನಾನೇನು ತಂದಿರಲಿಲ್ಲ. ರೋಸು ಇಲ್ಲೊಬ್ಬರು ತಂದ್ಕೊಡ್ತೀನಿ ಅಂತ ಹೇಳಿದರು, ಬಟ್ ಅವ್ರು ನೆನೆ ಹೋಗ್ಲಿಲ್ವಂತೆ ತರೋದಕ್ಕೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ನಮ್ಮ ಯಜಮಾನ್ರು ರಾತ್ರಿ ಮದುವೆಗೆ ಹೋಗಿದ್ರು, ಅಲ್ಲಿಂದ ಅಂದರೆ ಅಲ್ಲಿಂದ ಹಾಗೆ ಬಿಡ್ದಿಗೆ ಹೋಗ್ಬಿಟ್ಟು ತಗೊಂಡು ಬನ್ನಿ ಅಂತ ಹೇಳಿದೆ ತಂದರು. ಆಮೇಲೆ ಮಲ್ಲಿಗೆ ಹೂ ಸಿಕ್ಕಿರಲಿಲ್ಲ, ನಮ್ಮ ಗಿಡದಲ್ಲೇ ಸ್ವಲ್ಪ ಹೂ ಬಿಟ್ಟಿತ್ತು. ಸೊ ಅದನ್ನೇ ಕಟ್ಬಿಟ್ಟು ಹಾಕಿದ್ದೀನಿ. ಜಾಸ್ತಿ ಏನೂ ಇರಲಿಲ್ಲ, ಅದು ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಅದು ಬಿಡೋದಕ್ಕೆ. ಸ್ವಲ್ಪನೇ ಸಿಕ್ಕಿತ್ತು, ಅದನ್ನು ಕಟ್ಬಿಟ್ಟು ಹಾಕಿದ್ದೀನಿ. ಆ್ಯಂಡ್ ಮತ್ತೆ ಕೆಳಗಡೆನೂ ಪೂಜೆ ಮಾಡಿದ್ರು, ನಾನು ಮನೆ ಒರೆಸ್ಕೊಟ್ಟೆ, ನಾನು ಮತ್ತೆ ಪೂಜೆ ಮಾಡಿದ್ರು. ಸೊ ಇವಾಗ ಟಿಫನ್ಗೆ ಏನು ಮಾಡ್ತೀನಿ ಅದನ್ನು ಶೇರ್ ಮಾಡ್ತೀನಿ, ಆಮೇಲೆ ಕಂಪ್ಲೀಟ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಏನೇನು ಶೇರ್ ಮಾಡ್ತೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ವ್ಲಾಗ್ ಶೇರ್ ಮಾಡ್ತೀನಿ ಅಷ್ಟೇ. ಫ್ರೆಂಡ್ಸ್, ನಾನು ಇದನ್ನು ಶೇರ್ ಮಾಡಬೇಕು ಅಂತ ಅವತ್ತಿಂದ ಅಂದ್ಕೋತಿದ್ದೆ. ಯಾರಿಗಾದ್ರೂ ಯೂಸ್ ಇದ್ದರೆ ತಗೋಬೋದು. ಹೆಲ್ಮೆಟ್ಸು ಇಂಪಾರ್ಟೆಂಟ್ ಅಲ್ವಾ, ಬೈಕ್ ರೈಡ್ ಮಾಡುವಾಗ ಅಥವಾ 2-ವೀಲರಲ್ಲಿ ಹೋಗುವಾಗ. ಸೊ ನಾನು 2 ಹೆಲ್ಮೆಟ್ ತೊಗೊಂಡಿದ್ದೀವಿ, ಒಂದು ನನಗೆ ನಮ್ಮ ಯಜಮಾನರಿಗೆ. ಯೂಶಲಿ ಲೋಕಲಲ್ಲಿ ಹೋಗುವಾಗೆಲ್ಲ ಹೆಲ್ಮೆಟ್ ಏನು ಹಾಕ್ಕೊಳ್ಳಲ್ಲ, ಬಿಕಾಸ್ ಇಲ್ಲೇ ಇರುತ್ತೆ, ಹಾಕ್ಕೋಬೇಕು. ಬಟ್ ಇಲ್ಲೇ ಹೋಗಿ ಬರೋದ್ರಿಂದ ಈವನ್ ನಾನು ಟ್ರಾವೆಲ್ ಮಾಡುವಾಗ ಹೆಲ್ಮೆಟೇ ತಗೊಂಡಿರಲಿಲ್ಲ ಆ್ಯಕ್ಚುಲಿ. ಸೊ ಇವಾಗ ಏನಕ್ಕೆ ಅಂದರೆ, ನಾನು ಬ್ಯಾಂಗ್ಳೂರು ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾರೆಲ್ಲ ತೊಗೊಳೋಕ್ಕಾಗಲ್ಲ, ಬಿಕಾಸ್ ಕಾರ್ ಪಾರ್ಕ್ ಮಾಡೋದಕ್ಕೇ ಒಂದು 2-3 ಅವರ್ಸ್ ತೊಗೊಳತ್ತೆ. ಅಲ್ಲಿ ಹುಡುಕಿ ಪಾರ್ಕ್ ಮಾಡೋದು ಇದೆಲ್ಲ ಒಂಥರ ರಿಸ್ಕಿ, ಅದಕ್ಕೆ 2-ವೀಲರಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಹೆಲ್ಮೆಟ್ಸು, ಇದು ನಂದು ಪಿಂಕ್ ಲವ್ ಎಲ್ಲ ಪಿಂಕ್ ಪಿಂಕು. ಇದ್ರದ್ದು ಪ್ರೈಸ್ ಬಂದು 1000+ ಅಂತೆ, ನನಗೂ ಕರೆಕ್ಟಾಗಿ ನೆನಪಿಲ್ಲ. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಚೆಕ್ ಮಾಡಿ. ಇದು ಪಿಂಕ್ ವಿತ್ ಬ್ಲ್ಯಾಕು ವೇಗಾ ಹೆಲ್ಮೆಟ್ಟು, ಅಂದರೆ ಸೇಫ್ಟಿ ಇರುತ್ತೆ ಅಂತ ಅಷ್ಟೇ. ಲೋಕಲಲ್ಲೂ ತೊಗೋಬೋದು, ಬಟ್ ನಾವು ಇದೇ ತೊಗೊಂಡ್ವಿ. ವೆಯ್ಟ್ ಬಂದು 950 ಗ್ರಾಮ್ಸ್ ಇದೆ, 1 ಕೆಜಿ ಹೊತ್ಕೋಬೇಕು. ನಾನು ನೋಡಿದ ತಕ್ಷಣ ಹೇಳಿದೆ, ದಪ್ಪ ಇದೆ ತುಂಬ, ಹೆಂಗೆ ಹೋಗೋದು ಬೆಂಗಳೂರಿವರೆಗೂ ಅಂತ. ಸೇಫ್ಟಿ ಇರುತ್ತೆ, ಅನ್ಬ್ರೇಕಬಲ್ ಅಂತ ಹೇಳಿದ್ದಾರೆ, ನೋಡೋಣ. ಆಮೇಲೆ ಇದು ನಮ್ಮ ಯಜಮಾನ್ರದ್ದು ಬ್ಲ್ಯಾಕು, ಇದು ವೇಗಾ ಹೆಲ್ಮೆಟೆ. ಇದು 850+ ಅನಿಸುತ್ತೆ, ರೇಟ್ ಕರೆಕ್ಟಾಗಿ ನೆನಪಿಲ್ಲ. ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಏರುಪೇರು ಆಗ್ಬೋದು, ಬಟ್ 850, ಇದು 1000+, ಇದು 850+. ಇದು ಅವ್ರದ್ದು, ಅವ್ರಿಗೆ ಆಲ್ರೆಡಿ ಯೂಸ್ ಮಾಡಿದ್ದಾರೆ, ಅಂದರೆ ಇಲ್ಲೆಲ್ಲ ಸ್ಟಿಕ್ಕರ್ ಇತ್ತು ಅದೆಲ್ಲ ತೆಗೆದು ಯೂಸ್ ಮಾಡಿದ್ದಾರೆ. ನಾನು ಇನ್ನೂ ಯೂಸ್ ಮಾಡಿಲ್ಲ, ನಾನು ಫಸ್ಟ್ ಯೂಸ್ ಮಾಡೋದು ಬೆಂಗ್ಳೂರಿಗೆ ಹೋಗುವಾಗಲೇ. ಇದು ಎರಡೂ ರೀ ಅಮೆಝಾನ್ ಅಲ್ಲ, ಅಮೆಝಾನಲ್ಲಿ ಬೈ ಮಾಡಿದ್ದು. ಯೂಶಲಿ ಎಲ್ಲಾನು ಅಮೆಝಾನಲ್ಲೇ ತಗೋತಾಯಿದ್ವಿ. ಹಾಂ, 1 ಡೇ ಡೆಲಿವರಿ ಅಂತ ಹೇಳ್ಬೋದು, ಅಂದರೆ ಫಾಸ್ಟ್ ಡೆಲಿವರಿ ಕೊಟ್ಟರು. ಆಲ್ಮೋಸ್ಟ್ ಎಲ್ಲ ಇವಾಗ ತಗೋತಾ ಇರೋದೆಲ್ಲ ಅಮೆಝಾನಲ್ಲೇ ತಗೋತಾ ಇದ್ದೀವಿ. ಆಲ್ಮೋಸ್ಟ್ 1,60,000 ವರೆಗೂ ಲಾಸ್ಟ್ 1 ವೀಕಲ್ಲಿ ಶಾಪಿಂಗ್ ಮಾಡಿದ್ದೀವಿ ಅಮೆಝಾನಲ್ಲಿ.
ಸೊ ಏನೇನು ಅನ್ನೋದನ್ನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇದೆರಡು ಬಂದು ಆಲ್ಮೋಸ್ಟ್ ಒಂದು 3-4 ಡೇಸ್ ಆಯಿತು. ಮತ್ತೆ ಯಾಕೆ ಇನ್ನೂ ಹೋಗಿಲ್ಲ ಅಂತ ಕೇಳ್ಬೋದು. ಸೊ ಇನ್ನೊಂದು 2 ಐಟಮ್ಸ್ ಬರೋದಿದೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಬಂದಮೇಲೆ ಖಂಡಿತವಾಗ್ಲೂ ಹೋಗಿ ವ್ಲಾಗ್ ರೆಕಾರ್ಡ್ ಮಾಡಿ ಶೂಟ್ ಮಾಡೋದಷ್ಟೇ, ರೆಕಾರ್ಡ್ ಮಾಡಿ ಶೇರ್ ಮಾಡೋದಷ್ಟೇ. ಸೊ ಇವಾಗ ಟೈಮ್ ಆಗಿದೆ 7:30. ಇವಾಗ ಹೋಗಬೇಕು, 7:30 ಹೋಗ್ತೀನಿ. ಯೂಶುವಲಿ ಅಲ್ಲಿ ಎಲ್ಲ ಎದ್ದಿರಲ್ಲ, ಒಬ್ಬೊಬ್ಬರು ಎದ್ದಿದ್ರು ನಾನು ಹೋದ ತಕ್ಷಣ ಮುಖ ನೋಡಿಬಿಟ್ರೆ ಏನದೊಂದು ಫೀಲ್ ಅಷ್ಟೇ, ಆಮೇಲೆ ಅವ್ರಿಗೇನಾದರೂ ಆದರೆ. ಅದಕ್ಕೆ ನಾನು ಕರೆಕ್ಟಾಗಿ 7:30 ಆದಮೇಲೆ ಹೋಗೋದು. ಸೊ ಆಮೇಲೆ ಏನೇನು ರೆಕಾರ್ಡ್ ಮಾಡ್ತೀನೋ ಅದನ್ನು ಇವತ್ತೇ ಈ ವ್ಲಾಗ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಷ್ಟೇ. ಫ್ರೆಂಡ್ಸ್ ಇವತ್ತು ಟೈಮ್ ಆಗಿದೆ 10:30. ಮತ್ತೆ ಇಲ್ಲೇ ಇದ್ದಾರೆ, ಕುಂದು ಸರಿ ಮಾಡ್ಕೋತಾವ್ರೆ ವಿಡಿಯೋಗೆ ಬರೋದು. ಇವತ್ತು ನಮ್ಮ ಅತ್ತೆ ಮಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಹೌದು, ಎಲ್ಲ ವಿಶ್ ಮಾಡ್ತಾರೆ. ಇವಾಗಲೇ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ಸ್. ಅದಕ್ಕೆ ಆಮೇಲೆ ಇನ್ನೊಂದು ಕ್ವಶನ್, ಯಾರ ಕೇಳಿದ್ರು ಹೆಸರು ನೆನಪಿಲ್ಲ, ಕಮೆಂಟ್ ಬೇಕಿದ್ರೆ ಸ್ಕ್ರೀನ್ಶಾಟ್ ಹಾಕ್ತೀನಿ. ನಿಮ್ಮ ಎರಡನೇ ಮಗು ಬಗ್ಗೆ ನಿಮ್ಮ ಅತ್ತೆ ಅಭಿಪ್ರಾಯ ಏನು? ನಮಗೆ ಮಗು ಬೇಕು, ಇನ್ನೂ ಒಂದು ನಮ್ಮ ಒಂದು ಮೊಮ್ಮಗ ಆಗೋಯ್ತಾನೆ, ಜೊತೆಗೆ ಎರಡು ಇರ್ಬೇಕು. ಒಂದ್ ಮಾಡ್ಕೊಂಡ್ರೆ ಯಾರನ್ನ ಆಗ್ಲಿ ಎರಡ್ ಮಾಡ್ಕೊಳ್ಳಿ. ನೋಡ್ಕೊಳ್ಳೋರು ಅಲ್ಲ, ನಮ್ ನೋಡ್ಕೋತೀರಾ? ಅವ್ರು ಅವ್ರಿಗೂ ಆಯ್ತದೆ, ಇವನ್ ತಿನ್ನೋದ್ರೆ ಅರ್ಧ ಅವ್ನು ತಿನ್ಲಿ ಅರ್ಧ ಇವನ್ ತಿನ್ಲಿ. ಅಲ್ಲಮ್ಮ ನೋಡ್ಕೊಳ್ಳೋರು, ಈ ಪಾಪ ನೋಡ್ಕೋಬೇಕು ತಾನೇ. ನಾ ನೋಡ್ಕೋತೀನಿ ಅವ್ರಿಗೆಲ್ಲಾರ್ಗೂ ಮಾಡ್ಕೊಳ್ಳಿ. ಯಾರನ ಒಬ್ರು ಇದಾಯ್ತಾರೆ, ಒಂದಷ್ಟು ದಿನ ಒಂದ್ ಆಳು ಕರ್ಕೊಂಡ್ ಮಾಡ್ಕೊಳ್ರಿ, ಒಂದ್ 3 ತಿಂಗಳು ಮಾಡ್ತಿದ್ಮೇಲೆ ಆಮೇಲೆ ನೀವೇ ಎದ್ ಮಾಡ್ಕೋಬೋದು. ಇಲ್ಲ ನಿಮ್ ತಾಯಿನೋ ನಿಮ್ ಅತ್ತೆನೋ ಯಾರನ ಒಬ್ಬರ ಜೊತೆ ಹಾಕೊಳ್ಳಿ, ಮಾಡಿಸ್ಕೊಳ್ರಿ ಒಂದ್ 5 ತಿಂಗಳು, ಆಮೇಲೆ ಮಗು ದೊಡ್ಡದಾಯ್ತದೆ, ನೀವೇ ಮಾಡ್ಕೋಬೋದು. ಅಷ್ಟೇನಾ? ಇವತ್ತೆಲ್ಲ ಪಾರ್ಟಿ? ಇವತ್ತೆಲ್ಲೂ ಪಾರ್ಟಿಗೆ ಹೋಗೋಣ ಅಂತ ಅವ್ರ ನನ್ ಮಗ ಸೊಸೆ, ಏನು ಬೇಡ ಮನೇಲೆ ಇರೋಣ ಅಂತ ಹೇಳ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲಾದ್ರೂ ಡಿನ್ನರ್ಗೆ ಹೋಗೋಣ ಅಂತ ಹೇಳ್ತಾ ಇದೀವಿ. ನಮ್ಮ ಅತ್ತೆ ಏನೋ ಹೂ ಅಂತಾರೆ, ನಮ್ಮ ಮಾವ ಅವರು ರಾಮಾಯಣ ಮಾಡ್ತಾರೆ, ಅದೆಲ್ಲ ಯಾಕೆ ಮಾಡ್ಬೇಕು, ಮನೇಲೆ ಮಾಡಿದ್ರೆ ಆಗಲ್ವ ಹಂಗೆ ಹಿಂಗೆ ಅಂತ. ಸೊ ನೋಡೋಣ, ಟ್ರೈ ಮಾಡ್ತೀವಿ ಒಪ್ಸಕ್ಕೆ. ಒಪ್ಸಿದ್ರೆ ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲಾಂದ್ರೆ ಮನೇಲೆ ಸಿಂಪಲ್ ಆಗಿ ಮಾಡ್ತೀವಿ. ನಮ್ಗೇನು ಏನು ಇಷ್ಟ ಇಲ್ಲ, ಆದ್ರೆ ಇವ್ರಿಗೂ ಕೇಳಲ್ಲ ಮಾಡ್ತೀವಿ ಅಂತಾರೆ. ನಮ್ಮ ಯಜಮಾನ್ರಿಗಂತೂ ಫುಲ್ ಇಷ್ಟ ಇಲ್ಲ. ಓ ದಿನ ಬೈಯದೆ ನಮ್ಮ ಮಾವ, ದುಡ್ಡು ಖರ್ಚು ಮಾಡ್ಬೇಡ್ದು, ಅವ್ಗೆ ಎಲ್ಲೂ ಹೋಗ್ಬೇಡ್ದು, ಬರ್ಬೇಡ, ಏನು ತಗೋಬಾರ್ದು, ಪಾರ್ಸಲ್ ಮನೆಗ್ ಬರ್ಬಾರ್ದು, ಬುಕ್ ಮಾಡಿ ತರ್ಸ್ಕೋತಾರೆ ಬೈತಾರೆ ಅವ್ರು, ಮನೆ ದುಡ್ಡೆಲ್ಲ ಇಷ್ಟ ಆಗಲ್ಲ. ನಮ್ಗೂ ಅಷ್ಟೇ, ನನ್ ಸೊಸೆದಿರ್ಗೂ ಹಂಗೆ ಹೇಳ್ತಾರೆ, ಆದ್ರೂ ಕದ್ದಿ ತರ್ಸ್ಕೋತಾರೆ ಈ ಹುಡುಗರು. ಗೊತ್ತಿಲ್ದಿರೋತೀವಿ ಅಷ್ಟೇ. ಇದೇನಮ್ಮ ಎಲ್ಲ ವರ್ಷದ ಆನಿವರ್ಸರಿ ಅಮ್ಮ? ಇದು 34 ವರ್ಷದ್ದು, 34ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ. ಇವತ್ತು ನೋಡೋಣ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವೋ. ಸೆಲೆಬ್ರೇಷನ್ ವ್ಲಾಗ್ ನಾಳೆ ಹಾಕ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.